ಎಲ್ಲರಿಗೂ ನಮಸ್ಕಾರ ಭೂಗೋಳಶಾಸ್ತ್ರದ ಅಧ್ಯಾಯ ಹದಿನಾಲ್ಕು ಭಾರತದ ಜಲಸಂಪನ್ಮೂಲಗಳು ಪಾಠವನ್ನು ನಾವೀಗ ಅಧ್ಯಯನ ಮಾಡೋಣ ಈ ಅಧ್ಯಾಯದಲ್ಲಿ ನಾವು ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ ನೀರಾವರಿಯ ಮಹತ್ವ ನೀರಾವರಿಯ ಅರ್ಥ ಭಾರತದಲ್ಲಿ ರೂಢಿಯಲ್ಲಿರುವ ವಿವಿಧ ರೀತಿಯ ನೀರಾವರಿಗಳ ಬಗ್ಗೆ ತಿಳಿಯೋಣ ಮೊದಲಿಗೆ ನಾವು ಜಲಸಂಪನ್ಮೂಲದ ಪ್ರಾಮುಖ್ಯತೆಯನ್ನು ತಿಳಿಯೋಣ ನೀರು ಒಂದು ನೈಸರ್ಗಿಕ ಸಂಪನ್ಮೂಲ ಇದು ಪ್ರಕೃತಿ ನಮಗೆ ನೀಡಿರ್ತಕ್ಕಂಥದ್ದು ಸೂರ್ಯನ ಶಾಖ ಭೂಮಿ ಗಾಳಿ ಯಾವ ರೀತಿ ಒಂದು ನೈಸರ್ಗಿಕ ಸಂಪನ್ಮೂಲವೋ ಅದೇ ರೀತಿಯಾಗಿ ನೀರು ಕೂಡ ಒಂದು ಸ್ವಾಭಾವಿಕ ಸಂಪನ್ಮೂಲ ಇದು ಮಾನವನ ಮೂಲ ಬೇಡಿಕೆಯಾಗಿದೆ ಹಾಗೆಯೇ ರಾಷ್ಟ್ರದ ಸಂಪತ್ತು ಮಾನವನ ಮೂಲಭೂತ ಅವಶ್ಯಕತೆಗಳಲ್ಲಿ ನೀರು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಅವಶ್ಯಕತೆ ಅಲ್ಲದೆ ಒಂದು ರಾಷ್ಟ್ರದ ಅಭಿವೃದ್ಧಿ ಆ ದೇಶದಲ್ಲಿರುವ ಜಲಸಂಪನ್ಮೂಲವನ್ನು ಅವಲಂಬಿಸಿರುತ್ತದೆ ಜಲಸಂಪನ್ಮೂಲದಿಂದ ನಾವು ಏನೆಲ್ಲ ಉಪಯೋಗವನ್ನು ಪಡಿತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡೋಣ ವ್ಯವಸಾಯ ನೀರಿಲ್ಲದೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕೃಷಿಯ ಭೂಮಿಗೆ ನೀರಾವರಿಯನ್ನು ಒದಗಿಸುತ್ತೆ ಜಲವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ನೀರು ಬಹಳ ಅವಶ್ಯಕ ಕೈಗಾರಿಕೆಗಳಿಗೆ ನೀರು ಪೂರೈಕೆ ಬಹಳ ಅಗತ್ಯ ಹಾಗೆಯೇ ದಿನ ಗೃಹ ಬಳಕೆಯ ಒಂದು ಗೃಹ ಬಳಕೆಗೂ ಕೂಡ ನೀರು ಅಂತಕ್ಕಂಥದ್ದು ಬಹಳ ಅಗತ್ಯವಾಗಿದೆ ಮನೆಯಲ್ಲಿ ನಾವು ದಿನ ಬಳಸ್ತಕ್ಕಂಥ ಅಡಿಗೆ ಮಾಡಲು ಸ್ನಾನ ಮಾಡಲು ಬಟ್ಟೆ ಒಗೆಯಲು ಪಾತ್ರೆ ತೊಳೆಯಲು ಹೀಗೆ ನಾವು ಒಂದು ಪಟ್ಟಿಯನ್ನೇ ಹೇಳ್ಬೋದು ಅದಕ್ಕಾಗಿ ಗೃಹ ಬಳಕೆಗೆ ನೀರು ಬಹಳ ಪ್ರಾಮುಖ್ಯತೆ ಇದೆ ಅದಲ್ಲದೆ ಇವತ್ತು ಜಲ ಸಾರಿಗೆ ಅಂತಕ್ಕಂಥದ್ದು ನಡೆಯೋದು ಈ ಭೂ ಸಂಪನ್ಮೂಲಗಳಿಂದ ನೀರು ಇಲ್ಲ ಅಂತ ಹೇಳಿದ್ರೆ ಅಥವಾ ಸಮುದ್ರ ನದಿಗಳು ಇಲ್ಲದೇ ಇದ್ದರೆ ಇಲ್ಲಿ ಜಲ ಸಾರಿಗೆ ಅಂತಕ್ಕಂಥದ್ದೇ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ಮೀನುಗಾರಿಕೆ ಅಂತಕ್ಕಂಥದ್ದು ಕೂಡ ಇವತ್ತಿನ ದಿವಸ ಮನುಷ್ಯ ಮಾಡ್ತಕ್ಕಂತಹ ವೃತ್ತಿಗಳಲ್ಲಿ ಮೀನುಗಾರಿಕೆ ಕೂಡ ಒಂದು ಮೀನು ಅಂತಕ್ಕಂಥದ್ದು ಮುಖ್ಯವಾದಂತಹ ಒಂದು ಆಹಾರ ಪದಾರ್ಥವಾಗಿ ನಾವು ಇದ್ದೀವಿ ಈ ಮೀನುಗಾರಿಕೆ ಮಾಡ್ತಕ್ಕಂಥದ್ದು ಎಲ್ಲಿ ಅಂದಾಗ ನೀರಿನಲ್ಲೇ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಲ್ಲಿ ಮೀನುಗಾರಿಕೆಗೆ ಜಲಸಂಪನ್ಮೂಲ ಅತ್ಯವಶ್ಯಕ ಹಾಗೆಯೇ ಮನೋರಂಜನಾ ಉದ್ದೇಶಗಳಿಗೂ ಕೂಡ ನಾವಿಲ್ಲಿ ನೀರನ್ನು ಬಳಸ್ತೀವಿ ಇವತ್ತಿನ ದಿವಸ ಪಾರ್ಕ್ಗಳ ನಿರ್ಮಾಣ ಮ್ಯೂಸಿಕಲ್ ಫೌಂಟನ್ಸ್ ಬೋಟಿಂಗ್ ಇವೆಲ್ಲವೂ ಕೂಡ ನಾವು ಪ್ರವಾಸಿ ಜಾಗಗಳಲ್ಲಿ ನೋಡ್ತೀವಿ ಅವೆಲ್ಲವೂ ಕೂಡ ಮನೋರಂಜನಾ ಉದ್ದೇಶಗಳಿಗೆ ಮಾಡಲಾಗಿರುತ್ತದೆ ನೀರು ಇಲ್ಲದೇ ಇದ್ದರೆ ಅಥವಾ ಜಲಸಂಪನ್ಮೂಲ ಅನ್ನೋದು ಇಲ್ಲದೆ ಇದ್ದರೆ ಈ ವೆದ್ ಉದ್ದೇಶಗಳನ್ನೆಲ್ಲ ಕೂಡ ಈಡೇರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ನೀರನ್ನು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ನೈಸರ್ಗಿಕ ಸಂಪನ್ಮೂಲ ಅಂತ ಕರೆದಿದ್ದಾರೆ ಒಂದು ದೇಶದಲ್ಲಿ ಇರ್ತಕ್ಕಂತಹ ಒಂದು ಜನಸಂಖ್ಯೆಯ ಅಗತ್ಯತೆಗಳು ಹಾಗೂ ರಾಷ್ಟ್ರದ ನೈಸರ್ಗಿಕ ನ್ಯಾಯಸಮ್ಮತ ಬಳಕೆ ಇಲ್ಲಿ ಅತ್ಯವಶ್ಯಕ ಮೇ ಹಾಗಾದರೆ ಮಕ್ಕಳೇ ನೀರಿನ ವಿವಿಧ ಮೂಲಗಳ ಬಗ್ಗೆ ನಾವಿವಾಗ ತಿಳಿಯೋಣ ಮುಖ್ಯವಾಗಿ ನಮಗೆ ಭೂಮಿಯ ಮೇಲೆ ಸಿಗ್ತಾ ಇರ್ತಕ್ಕಂತಹ ಒಂದು ನೀರು ಎಲ್ಲೆಲ್ಲಿಂದ ಸಿಗ್ತಾ ಇದೆ ಮೂಲ ಯಾವುದು ಅಂತ ಹುಡುಕ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ ನದಿಗಳು ಮತ್ತು ಸರೋವರಗಳಿಂದ ನಾವು ನೀರನ್ನು ಪಡಿತಿದ್ದೀವಿ ಅದೇ ರೀತಿಯಾಗಿ ಭೂಮಿಯ ಒಳಗಡೆ ಅಂತರ್ಜಲ ಅಂತ ಏನು ಹೇಳ್ತೀವಿ ಬಾವಿ ಮತ್ತು ಚಿಲುಮೆಗಳ ಮೂಲಕ ನಾವು ನೀರನ್ನು ಪಡಿತಾ ಇದ್ದೀವಿ ಈ ರೀತಿಯಾಗಿರ್ತಕ್ಕಂತಹ ನೀರು ಒಂದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಇಲ್ಲ ಪ್ರದೇಶದಿಂದ ಪ್ರದೇಶಕ್ಕೆ ಈ ನೀರಿನ ಲಭ್ಯತೆ ಪ್ರಮಾಣ ಏನಾಗುತ್ತೆ ವ್ಯತ್ಯಾಸ ಹೊಂದಿಕೊಂಡು ಹೋಗುತ್ತೆ ಸೊ ಈ ಹೀಗೆ ಭಾರತದಲ್ಲಿ ಈ ಥರ ನೀರಿನ ಲಭ್ಯತೆ ವ್ಯತ್ಯಾಸ ಆಗೋದಕ್ಕೆ ಮುಖ್ಯ ಕಾರಣ ಮಳೆ ಮಳೆ ಭಾರತ ದೇಶದಲ್ಲಿ ಅನಿಶ್ಚಿತವಾಗಿದೆ ಅಸಮಾನವಾಗಿದೆ ಮತ್ತು ನಿಯತಕಾಲಿಕವಾಗಿರುತ್ತೆ ಅಂತ ಹೇಳಿದ್ರೆ ಮಳೆ ವರ್ಷದಲ್ಲದೆ ಮಳೆ ಬರಬಹುದು ಮಳೆ ಬರದೆ ಕೂಡ ಇರಬಹುದು ಅದೇ ರೀತಿಯಾಗಿ ಕೆಲವು ಭಾಗಗಳಲ್ಲಿ ಮಳೆ ಬೀಳುತ್ತೆ ಕೆಲವು ಭಾಗಗಳಲ್ಲಿ ಮಳೆ ಅಂತಕ್ಕಂಥದ್ದು ಬೀಳೋದೇ ಇಲ್ಲ ಅದಲ್ಲದೆ ಯಾವುದೋ ಒಂದು ಸೀಸನ್ನಲ್ಲಿ ಮಾತ್ರ ಮಳೆ ಬೀಳುತ್ತೆ ಅಂದರೆ ಮುಂಗಾರು ಅವಧಿಯಲ್ಲಿ ಮಾತ್ರ ಮಳೆ ಬೀಳ್ತಕ್ಕಂಥದ್ದು ಮತ್ತು ಚಳಿಗಾಲ ಬೇಸಿಗೆಯಲ್ಲಿ ಇಲ್ಲದೆ ಇರತಕ್ಕಂಥದ್ದು ಈ ರೀತಿಯಾಗಿ ಎಲ್ಲ ಕೂಡ ಇದೆ ಹಾಗಾಗಿ ಇಲ್ಲಿ ನೀರಿನ ಲಭ್ಯತೆ ಅಂತಕ್ಕಂಥದ್ದು ವ್ಯತ್ಯಾಸ ಆಗ್ತಾ ಹೋಗುತ್ತೆ ಆದರೆ ಭಾರತ ವ್ಯವಸಾಯ ಪ್ರಧಾನ ದೇಶ ಅಂದರೆ ಇಲ್ಲಿ ಭಾರತ ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಇಲ್ಲಿ ಕೃಷಿಗೆ ನೀರು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಕೃಷಿಯ ಭೂಮಿಗೆ ನೀರನ್ನು ಒದಗಿಸಲೇಬೇಕಾಗುತ್ತೆ ಅದಕ್ಕೆ ಪರ್ಯಾಯ ಮಾರ್ಗಗಳನ್ನು ಅವಲಂಬಿಸ್ಕೊಬೇಕಾಗಿದೆ ಈ ಥರದ ಪರ್ಯಾಯ ಮಾರ್ಗಗಳು ಇವತ್ತು ಅಥವಾ ನಿನ್ನೆ ಅಂತ ಅಲ್ಲ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಕೂಡ ವ್ಯವಸಾಯದ ಭೂಮಿಗೆ ಪರ್ಯಾಯ ವಿಧಾನಗಳ ಮೂಲಕ ನೀರನ್ನು ಒದಗಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ನಮ್ಮ ದೇಶದಲ್ಲಿ ನೋಡಬಹುದು ಮತ್ತೆ ಇವಾಗ ನಾವು ನೋಡೋಣ ನೀರಾವರಿಯ ಅರ್ಥ ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ ಕೆರೆ ಬಾವಿಗಳಿಂದ ನೀರನ್ನು ಸರಬರಾಜು ಮಾಡ್ತಕ್ಕಂಥದ್ದು ಅಂದರೆ ಕೃಷಿ ಮಾಡ್ತಕ್ಕಂತಹ ಒಂದು ಭೂಮಿ ಏನಿದೆ ಆ ಭೂಮಿಗೆ ಒಂದು ಕಡೆ ನೀರು ಸಂಗ್ರಹಣೆಯಾಗಿರುವ ಭಾಗದಿಂದ ಕಾಲುವೆಗಳ ಮೂಲಕ ಬಾವಿಗಳಿಂದ ಮಳೆ ಇದ್ದಂತಹ ಸಂದರ್ಭದಲ್ಲಿ ಆ ಸೌಲಭ್ಯವನ್ನು ಒದಗಿಸಿಕೊಡ್ತಕ್ಕಂಥದ್ದನ್ನು ನೀರಾವರಿ ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಮತ್ತು ಇವಾಗ ನಾವು ನೀರಾವರಿಯ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋಣ ಕಡಿಮೆ ಮಳೆ ಬೀಳ್ತಕ್ಕಂತಹ ಪ್ರದೇಶದಲ್ಲಿ ವ್ಯವಸಾಯ ಪ್ರಧಾನವಾಗಿರುವಂತಹ ಕಡೆಗಳಲ್ಲಿ ನೀರಾವರಿ ಅಂತಕ್ಕಂಥದ್ದು ಬಹಳ ಅವಶ್ಯಕ ಇಲ್ಲಿ ಮಳೆನೂ ಬೀಳದೆ ಇದ್ದಾಗ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ನೀರನ್ನು ಒದಗಿಸೋದಕ್ಕೆ ನಾವು ಬೇರೆ ಮಾರ್ಗಗಳನ್ನು ಅನುಸರಿಸಬೇಕಾಗಿ ಬರುತ್ತೆ ನಮ್ಮ ಭಾರತ ದೇಶದಲ್ಲಿ ನೀರಿನ ಒಂದು ಸಂಪತ್ತು ಅಥವಾ ಜಲ ಸಂಪತ್ತು ಗರಿಷ್ಠ ನೂರ ನಲವತ್ತು ದಶಲಕ್ಷ ಹೆಕ್ಟೇರ್ನಷ್ಟು ಇದೆ ಅಂತ ಅಂದಾಜು ಮಾಡಲಾಗಿದೆ ಆದರೆ ಇವತ್ತು ಬಳಸ್ತಾ ಇರತಕ್ಕಂತಹ ನೀರಾವರಿ ಕ್ಷೇತ್ರ ಅರವತ್ತೆರಡು ಪಾಯಿಂಟ್ ಎರಡು ದಶಲಕ್ಷ ಹೆಕ್ಟೇರ್ಗಳಷ್ಟು ಮಾತ್ರ ಆದರೂ ಕೂಡ ಭಾರತವು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ನೀರಾವರಿ ಕ್ಷೇತ್ರವನ್ನು ಹೊಂದಿರತಕ್ಕಂತಹ ಒಂದು ದೇಶ ಅಂತ ಹೇಳಿಬಿಟ್ಟು ಕೂಡ ಮಾನ್ಯತೆ ಪಡೆದಿದೆ ಈಗ ನಾವು ನೀರಾವರಿಯ ವಿಧಗಳ ಬಗ್ಗೆ ತಿಳಿಯೋಣ ನಮ್ಮ ಭಾರತ ದೇಶದಲ್ಲಿ ನಾವು ವಿಭಿನ್ನವಾಗಿರ್ತಕ್ಕಂತಹ ಮೇಲ್ಮೈ ಲಕ್ಷಣಗಳನ್ನು ನೋಡ್ತೀವಿ ಇಲ್ಲಿ ವಿಭಿನ್ನವಾದಂತಹ ಮೇಲ್ಮೈ ಲಕ್ಷಣಗಳಿಂದ ವಿಭಿನ್ನವಾದ ವಾಯುಗುಣ ವಿಭಿನ್ನವಾದ ಸಸ್ಯವರ್ಗ ವಿಭಿನ್ನವಾದ ಮಣ್ಣುಗಳು ಇವೆಲ್ಲವೂ ಕೂಡ ಇವುಗಳೆಲ್ಲವುಗಳಲ್ಲೂ ಕೂಡ ನಾವು ವೈವಿಧ್ಯತೆಯನ್ನು ನೋಡ್ತೀವಿ ಅದೇ ರೀತಿಯಾಗಿ ಜಲ ಸಂಪತ್ತಿನ ಹಂಚಿಕೆಯಲ್ಲೂ ಕೂಡ ನಾವು ವೈವಿಧ್ಯತೆಯನ್ನು ಅಥವಾ ವ್ಯತ್ಯಾಸವನ್ನು ನೋಡಬಹುದು ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಅಂಶಗಳು ಇಲ್ಲಿ ನೀರಾವರಿಯ ಒಂದು ವೈವಿಧ್ಯತೆಗೆ ಕಾರಣ ಆಗಿದೆ ಅಂತಲೇ ಹೇಳಬಹುದು ಮುಖ್ಯವಾಗಿ ಮಳೆಯ ಹಂಚಿಕೆ ಆಗಿರಬಹುದು ಮೇಲ್ಮೈ ಲಕ್ಷಣಗಳಾಗಿರಬಹುದು ಅಥವಾ ಬೆಳೆಯತಕ್ಕಂತಹ ಬೆಳೆಗಳಾಗಿರಬಹುದು ಅಥವಾ ರೂಢಿಯಲ್ಲಿರ್ತಕ್ಕಂತಹ ವ್ಯವಸಾಯದ ಪದ್ಧತಿಗಳಾಗಿರಬಹುದು ಇವೆಲ್ಲ ಅಂಶಗಳು ಕೂಡ ಸೇರಿಸ್ಕೊಂಡು ಭಾರತದ ಒಂದು ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂತಹ ಒಂದು ನೀರಾವರಿಯ ಪದ್ಧತಿಗಳನ್ನು ನಾವು ನೋಡ್ತೀವಿ ಮತ್ತು ಯಾವ್ಯಾವ ಒಂದು ವಿಧಾನಗಳ ಮೂಲಕ ನಾವು ಇವತ್ತು ಕೃಷಿಯ ಭೂಮಿಗೆ ನೀರನ್ನು ಒದಗಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಬಂದಾಗ ಮೊದಲನೆಯದಾಗಿ ಬಾವಿ ನೀರಾವರಿ ಬಾವಿ ನೀರಾವರಿ ಕಾಲುವೆ ನೀರಾವರಿ ಮತ್ತು ಕೆರೆ ನೀರಾವರಿ ಅಂತ ಹೇಳಿಬಿಟ್ಟು ಇವತ್ತಿನ ದಿವಸ ಮೂರು ರೀತಿಯಾಗಿರ್ತಕ್ಕಂತಹ ನೀರಾವರಿಯ ವಿಧಾನಗಳ ಮೂಲಕ ಕೃಷಿಯ ಭೂಮಿಗೆ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಬಾವಿ ನೀರಾವರಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ ಇಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ಬಾವಿಗಳಿಂದ ನೀರನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೇಗಿರುತ್ತೆ ಬಾವಿ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಹೊಲದ ಒಂದು ಭಾಗದಲ್ಲಿ ಬಾವಿಗಳನ್ನು ತೋಡಿ ಭೂ ಅಂತರ್ಜಲವನ್ನು ಹೊರಕ್ಕೆ ತೆಗೆದು ಕೃಷಿಗೆ ಬಳಸ್ತಕ್ಕಂಥದ್ದು ಬಾವಿ ನೀರಾವರಿ ಇವುಗಳ ಒಂದು ನಿರ್ಮಾಣ ಮತ್ತು ನಿರ್ವಹಣೆ ಬಹಳ ಸುಲಭ ಆಗಿರುತ್ತೆ ಎಲ್ಲಿ ಕೆರೆ ಮತ್ತು ಕಾಲುವೆ ನೀರಾವರಿ ಸೌಲಭ್ಯ ಇರೋದಿಲ್ಲ ಅಂತಹ ಭಾಗಗಳಲ್ಲಿ ಬಾವಿ ನೀರಾವರಿ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಅದರಲ್ಲೂ ಕೂಡ ಈ ಈ ಬಾವಿ ನೀರಾವರಿಯನ್ನ ಇಲ್ಲಿ ಮತ್ತೆ ಎರಡು ಭಾಗ ಮಾಡ್ಕೋತೀವಿ ತೆರೆದ ಬಾವಿ ನೀರಾವರಿ ಕೊಳವೆ ಬಾವಿ ನೀರಾವರಿ ಅಂತ ಹೇಳ್ಬಿಟ್ಟು ಅದರಿಂದ ನೀರನ್ನ ದೈಹಿಕ ಬಲ ಅಥವಾ ಪ್ರಾಣಿಗಳಿಂದ ಯಂತ್ರಗಳ ಸಹಾಯದಿಂದ ಮೇಲಕ್ಕೆ ಎತ್ತಿ ಜಮೀನಿಗೆ ನೀರನ್ನು ಒದಗಿಸ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಡೀಸೆಲ್ ವಿದ್ಯುತ್ ಚಾಲಿತ ಯಂತ್ರ ಇವುಗಳನ್ನು ಕೂಡ ಬಳಸ್ಕೊಂಡು ನೀರಿನ ಮೇಲಕ್ಕೆ ಎತ್ತುತ್ತಾ ಇದ್ದಾರೆ ಕೃಷಿ ಭೂಮಿಯ ಸೂಕ್ತ ಸ್ಥಳದಲ್ಲಿ ಈ ತೆರೆದ ಬಾವಿಯನ್ನು ತೋಡಲಾಗುವುದು ನೀರನ್ನು ಮಾನವನ ದೈಹಿಕ ಬಲ ಅಥವಾ ಪ್ರಾಣಿಗಳು ಅಥವಾ ಯಂತ್ರಗಳ ಸಹಾಯದಿಂದ ಮೇಲೆತ್ತಿ ಜಮೀನಿಗೆ ನೀರನ್ನ ಒದಗಿಸ್ತಾರೆ ಇದನ್ನ ನಾವಿಲ್ಲಿ ಬಾವಿ ನೀರಾವರಿ ಅಂತ ಹೇಳ್ಬಿಟ್ಟು ಕರಿತೀವಿ ಈಗ ಬಾವಿ ನೀರಾವರಿಯ ಮತ್ತೊಂದು ವಿಧ ಕೊಳವೆ ಬಾವಿಯ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ದಿವಸ ಇರ್ತಕ್ಕಂತಹ ಬಾವಿ ನೀರಾವರಿಯ ಒಂದು ಅತಿ ಹೆಚ್ಚು ಹೆಚ್ಚಿನ ಪಾಲು ನಾವು ಕೊಳವೆ ಬಾವಿಯ ನೀರಾವರಿಯನ್ನು ನೋಡಬಹುದು ತೆರೆದ ಬಾವಿ ನೀರಾವರಿಯ ಪ್ರಮಾಣ ಇತ್ತೀಚೆಗೆ ಕಡಿಮೆ ಆಗಿಬಿಟ್ಟಿದೆ ಅದಕ್ಕೆ ಬದಲಾಗಿ ಬೋರನ್ನು ಹಾಕಿಸಿ ಪೈಪನ್ನು ಅಳವಡಿಸಿ ಅದರ ಮೂಲಕ ಕೃಷಿ ಭೂಮಿಗೆ ನೀರನ್ನು ಒದಗಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದೆ ಸೊ ಹೀಗೆ ಬಾವಿ ನೀರಾವರಿಯಲ್ಲಿ ತೆರೆದ ಬಾವಿ ನೀರಾವರಿ ಕೊಳವೆ ನೀರಾವರಿ ಅಂತ ಎರಡು ಪ್ರಕಾರಗಳು ಇರ್ತಕ್ಕಂಥದ್ದು ಆ ನಂತರ ಇಲ್ಲಿ ಕಾಲುವೆ ನೀರಾವರಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಭಾರತದಲ್ಲಿ ಅತ್ಯಂತ ಹೆಚ್ಚು ರೂಢಿಯಲ್ಲಿರುವ ಪದ್ಧತಿ ಈ ಕಾಲುವೆ ನೀರಾವರಿ ಪದ್ಧತಿ ನಾವು ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಕಾಲುವೆ ನೀರಾವರಿ ವ್ಯವಸ್ಥೆಯನ್ನು ನೋಡ್ತೀವಿ ಸೊ ಜಗತ್ನಲ್ಲೂ ಕೂಡ ಈ ಕಾಲುವೆ ನೀರಾವರಿ ಅಂತಕ್ಕಂಥದ್ದು ತುಂಬ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಹದಿನಾರು ಪಾಯಿಂಟ್ ಐದು ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಪ್ರದೇಶಕ್ಕೆ ವ್ಯವಸ್ಥೆ ಇದೆ ಈ ಕಾಲುವೆ ನೀರಾವರಿಯನ್ನ ನಾವು ಮತ್ತೆ ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ಕೋಬಹುದು ಒಂದೇದು ಸರ್ವಕಾಲಿಕ ಕಾಲುವೆ ಮತ್ತೆ ಇನ್ನೊಂದು ಪ್ರವಾಹ ಕಾಲುವೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ನೋಡೋಣ ಸರ್ವಕಾಲಿಕ ಕಾಲುವೆ ಅಂತಂದ್ರೆ ಏನು ಅಂತ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ಇಲ್ಲಿ ಜಲಾಶಯಗಳನ್ನು ನಿರ್ಮಾಣ ಮಾಡ್ತಾರೆ ಆ ಜಲಾಶಯಗಳಲ್ಲಿ ನೀರನ್ನು ಸಂಗ್ರಹಣೆ ಮಾಡ್ತಾರೆ ಆ ಸಂಗ್ರಹಿಸಿರ್ತಕ್ಕಂತಹ ನೀರನ್ನು ಕಾಲುವೆಗಳ ಮುಖಾಂತರ ಕೃಷಿಯ ಭೂಮಿಗೆ ನೀರನ್ನು ಒದಗಿಸ್ತಾರೆ ಇದನ್ನು ವರ್ಷಪೂರ್ತಿ ಈ ರೀತಿಯಾಗಿ ಕೃಷಿಯ ಭೂಮಿಗೆ ನೀರನ್ನು ಒದಗಿಸೋ ಒಂದು ಕೆಲಸ ನಡೆಯುತ್ತೆ ಅದಕ್ಕೋಸ್ಕರನೇ ಇದನ್ನು ಸರ್ವಕಾಲಿಕ ಕಾಲುವೆ ಅಂತ ಹೇಳ್ಬಿಟ್ಟು ಕರಿತೀವಿ ಯಾವ ದೇಶದ ಯಾವ ಯಾವ ಭಾಗಗಳಲ್ಲಿ ಡ್ಯಾಮ್ಸ್ ಅಂತಕ್ಕಂಥದ್ದು ಇದಾವೆ ಆ ಎಲ್ಲ ಭಾಗಗಳಲ್ಲೂ ಕೂಡ ನಾವು ಸರ್ವಕಾಲಿಕ ಕಾಲುವೆಗಳನ್ನು ನೋಡಬಹುದು ಮುಖ್ಯವಾಗಿ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಪಂಜಾಬ್ ರಾಜಸ್ಥಾನ ಹರಿಯಾಣ ಬಿಹಾರ ಕರ್ನಾಟಕ ತಮಿಳುನಾಡು ಈ ರೀತಿಯಾಗಿ ಎಲ್ಲ ಒಂದು ರಾಜ್ಯಗಳಲ್ಲೂ ಸಾಕಷ್ಟು ರಾಜ್ಯಗಳಲ್ಲಿ ಈ ಸರ್ವಕಾಲಿಕ ಕಾಲುವೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಇದರ ಕಾಲುವೆ ನೀರಾವರಿಯ ಮತ್ತೊಂದು ವಿಧವಾದಂತಹ ಪ್ರವಾಹ ಕಾಲುವೆ ಬಗ್ಗೆ ನೋಡೋಣ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಣೆಕಟ್ಟುಗಳನ್ನು ಕಟ್ಟೋದಿಲ್ಲ ಆದರೆ ನದಿಗಳಿಂದ ನೇರವಾಗಿ ಕಾಲುವೆಗಳಿಗೆ ಕಾಲುವೆಗಳ ಮುಖಾಂತರ ಕೃಷಿಯ ಭೂಮಿಗೆ ನೀರನ್ನು ಒದಗಿಸ್ತಾರೆ ಅಂದರೆ ನದಿಗಳು ತುಂಬಿ ಹರಿಯುವಾಗ ಈ ಕಾಲುವೆಗಳ ಮೂಲಕ ನೀರು ಹರಿಯುತ್ತೆ ಇದನ್ನು ಪ್ರವಾಹ ಕಾಲುವೆ ಅಂತ ಹೇಳಿಬಿಟ್ಟು ಕರಿತೀವಿ ಸಾಮಾನ್ಯವಾಗಿ ನದಿಗಳು ಹರಿತಕ್ಕಂತಹ ಒಂದು ಭಾಗಗಳಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂತಹ ಪ್ರವಾಹ ಕಾಲುವೆಗಳನ್ನು ನೋಡಬಹುದು ಮೂರನೇದಾಗಿ ಕೆರೆ ನೀರಾವರಿ ಅಂತ ಅತ್ಯಂತ ಪುರಾತನವಾಗಿರ್ತಕ್ಕಂತಹ ಒಂದು ವಿಧಾನ ರಾಜ ಮಹಾರಾಜರು ಕೆರೆಗಳ ನಿರ್ಮಾಣಕ್ಕೆ ಬಹಳ ಆದ್ಯತೆಯನ್ನು ಕೊಟ್ಟಿದ್ರು ಚೋಳರು ಕದಂಬರು ಗಂಗರು ಹೀಗೆ ಇವರೆಲ್ಲರೂ ಕೂಡ ಸಾಕಷ್ಟು ಕೆರೆಗಳನ್ನು ನಿರ್ಮಾಣ ಮಾಡಿಸಿದರು ಹಾಗಾಗಿ ಇದೊಂದು ಪುರಾತನವಾಗಿರ್ತಕ್ಕಂತಹ ಒಂದು ನೀರಾವರಿಯ ಒಂದು ಪದ್ಧತಿ ಎಲ್ಲಿ ತೊರೆ ಹಳ್ಳ ಇವು ಹರಿಯುತ್ತೆ ಅವು ಹರಿತಕ್ಕಂತಹ ಒಂದು ಇಳಿಜಾರಿಗೆ ಅಡ್ಡಲಾಗಿ ಒಂದು ಒಡ್ಡುಗಳನ್ನು ನಿರ್ಮಾಣ ಮಾಡಿ ನೀರನ್ನು ಸಂಗ್ರಹಣೆ ಮಾಡ್ತಾರೆ ಆ ಥರ ಅದನ್ನು ನಾವಿಲ್ಲಿ ಕೆರೆಗಳು ಅಂತ ಕರಿತೀವಿ ಹೀಗೆ ಸಂಗ್ರಹಿಸಿರ್ತಕ್ಕಂತಹ ನೀರನ್ನು ತೂಪುಗಳ ಮೂಲಕ ಅಥವಾ ಚಿಕ್ಕ ಕಾಲುವೆಗಳ ಮೂಲಕ ಕೃಷಿ ಭೂಮಿಗೆ ಸರಬರಾಜು ಮಾಡಲಾಗುತ್ತೆ ಈ ಕೆರೆ ನೀರಾವರಿ ವ್ಯವಸ್ಥೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ನೋಡಬಹುದು ಆಂಧ್ರ ಪ್ರದೇಶ ತಮಿಳುನಾಡು ಒರಿಸ್ಸಾ ಕರ್ನಾಟಕಗಳಲ್ಲಿ ಕೆರೆ ನೀರಾವರಿ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ ಇದಲ್ಲದೆ ಮಧ್ಯಪ್ರದೇಶ ಜಾರ್ಖಂಡ್ ರಾಜಸ್ಥಾನ ಭಾಗಗಳಲ್ಲೂ ಕೂಡ ಈ ವ್ಯವಸ್ಥೆ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು ಇಷ್ಟು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಜಲಸಂಪನ್ಮೂಲ ಜಲಸಂಪನ್ಮೂಲದ ಮಹತ್ವ ನೀರಾವರಿ ನೀರಾವರಿಯ ವಿವಿಧ ಪ್ರಕಾರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ನಾವು ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಮಾಡಿದಂತಹ ಒಂದು ಅಧ್ಯಾಯದಲ್ಲಿ ಕೇಳಬಹುದಾದಂತಹ ಒಂದು ಪ್ರಶ್ನೆಗಳು ಅಂತ ಹೇಳಿದ್ರೆ ನೀರಾವರಿ ಎಂದರೇನು ನೀರಾವರಿಯ ವಿಧಗಳಾವುವು ಅಂತಕ್ಕಂಥದ್ದನ್ನು ಎರಡು ಪ್ರಶ್ನೆಗಳು ಕೇಳುವಂಥ ಒಂದು ಅವಕಾಶ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೀವು ಬಂದಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಬಟನ್ ಕೊಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸನ್ನ ಮಾಡಿ ವಂದನೆಗಳು